ನಮಸ್ಕಾರ ವೀಕ್ಷಕರೇ. ಸಾಕರ್ಷಣ, ಕುಂಡಲಿನಿ ಮತ್ತು ಸ್ವಯಂ ಜಾಗೃತಿ ಅಂದರೆ ಏನು? ಕುಂಡಲಿನಿ ಅಂದ್ರೆ ತುಂಬ ಜನಕ್ಕೆ ಹಲವಾರು ರೀತಿಯ ನಿಗೂಢ ಪ್ರಶ್ನೆಗಳಿದೆ. ಉದಾಹರಣೆಗೆ ಇದೇನೋ ಒಂಥರ ನಿಗೂಢವಾದ ಮ್ಯಾಜಿಕ್ ಇರಬಹುದು, ಏನೋ ಮಿಸ್ಟೀರಿಯಸ್ ಪವರ್ ಇರಬಹುದು. ಇನ್ಫ್ಯಾಕ್ಟ್ ಕೆಲವರಿಗೆಲ್ಲ ತುಂಬನೇ ಮೂಢನಂಬಿಕೆ ಇದರ ಮೇಲಿದೆ. ಫಾರ್ ಇನ್ಸ್ಟೆನ್ಸ್, ಇದೇನೋ ಜಾಗೃತ ಆಗಿಬಿಟ್ರೆ ದೇಹದಲ್ಲಿ ಏನೋ ವಿಚಿತ್ರವಾದ ಕ್ರಿಯೆಗಳು ನಡೀಬಹುದೇನೋ, ಅಥವಾ ನಾವೆಲ್ಲ ಟಿ ವಿಲಿ ನೋಡಿದ್ದೀವಿ ಕುಂಡಲಿನಿ ಜಾಗೃತಿ ಮಾಡ್ತಾರೆ ಅಂತ, ಅವ್ರು ಏನೋ ಓಪನ್ ಆದಂಗೆ ಆಗ್ತಾರೆ, ಕೂತ್ಕೊಳ್ಳೋದೇ ಇಲ್ಲ ಒಂದು ಕಡೆ, ಹಾಗೆ ಬೋನ್ಸ್ ಆಗ್ತಾ ವಿಚಿತ್ರವಾಗಿ ಒಂಥರ ಏನೋ ಮೈ ಮೇಲೆ ಬಂದಿರೋರಂಗೆಲ್ಲ ಆಡ್ತಾ ಇರ್ತಾರೆ, ಅದಾಗ್ಬಿಡುತ್ತೆ ಇದಾಗ್ಬಿಡುತ್ತೆ ಅಂತೆಲ್ಲ ಹೇಳ್ತಿರ್ತಾರೆ. ಈ ಥರದವ್ರು ಮಾಡಬೇಕು ಮಾಡಬಾರ್ದು ಅಂತೆಲ್ಲ ಹೇಳ್ತಾರೆ. ಸೊ ಅವ್ರು ಆಡೋ ಡಾನ್ಸ್ ಎಲ್ಲ ನೋಡಿದ್ರೆ ಅಯ್ಯಪ್ಪ ಏನು ಬೇಡ ಇದೇನು ಅಂತ ಅನಿಸುತ್ತೆ, ಭಯ ಆಗುತ್ತೆ. ಸೊ ವಾಸ್ತವದಲ್ಲಿ ಇದೇನು ಅಂತ ಹೆದರ್ಕೊಂಡಿದ್ದಾರೆ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಇವತ್ತಿಂದ ಕುಂಡಲಿನಿ ಮತ್ತು ಸ್ವಯಂ ಜಾಗೃತಿ ಕಾರ್ಯಾಗಾರ ಸಂಜೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಶುರು ಆಗ್ತಾ ಇರೋದ್ರಿಂದ ಇದ್ರ ಬಗ್ಗೆ ಊಹಾಪೋಹಗಳು ಮತ್ತು ಪ್ರಶ್ನೆಗಳನ್ನು ಸಾಕಷ್ಟು ಜನ ಕೇಳಿದ್ದೀರಾ. ನೂರಾರು ಜನ ಎನ್ರೋಲ್ ಆಗಿದ್ರೂ ಕೂಡ ಅವರಲ್ಲೂ ಅಯ್ಯೋ ಏನು ಹೇಳ್ಕೊಡ್ತಾರೋ, ಕರೆಕ್ಟಾ ನಾನು ಎನ್ರೋಲ್ ಆಗಿದ್ದು, ಈ ಥರ ದ್ವಂದ್ವನೂ ಇರೋ ಸಾಧ್ಯತೆಗಳಿವೆ. ಆದ್ದರಿಂದ ಈ ಡೌಟ್ಸನ್ನು ಕ್ಲಾರಿಫೈ ಮಾಡೋಣ ಮತ್ತು ಸಾಮಾನ್ಯರಲ್ಲಿ ಅತಿಸಾಮಾನ್ಯರಿಗೂ ಕೂಡ ಈ ವಿಚಾರವಾಗಿ ಹೇಳ್ಕೊಡುವ ಪ್ರಯತ್ನವನ್ನು ಮಾಡೋಣ ಅಂತ ಹೇಳಿ ನಾನು ಒಂದು ಪುಟಾಣಿ ವಿಚಾರವನ್ನು ಹೇಳಿ ಹೋಗೋಣ ಅಂತ ಬಂದಿದ್ದೀನಿ. ಸೊ ತುಂಬ ಸಿಂಪಲ್ಲಾಗಿ ಎಲ್ರಿಗೂ ಅರ್ಥ ಆಗೋ ಥರ ಹೇಳಬೇಕು ಅಂತಂದರೆ, ಇದೊಂದು ಡಿವೈನ್ ಸ್ಪಿರಿಚುವಲ್ ಪವರ್, ಅಂದರೆ ಒಂದು ದೈವಿ ಆಧ್ಯಾತ್ಮಿಕ ಶಕ್ತಿ ಅಂತ ಸುಲಭವಾಗಿ ಒಂದು ಕಾಮನ್ ಲೇಮನ್ ಲ್ಯಾಂಗ್ವೇಜಲ್ಲಿ ಹೇಳ್ಬೋದು. ಇನ್ನೂ ಸುಲಭವಾಗಿ ಹೇಳಬೇಕು ಅಂದರೆ ಇದೊಂದು ಎಲ್ಲ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಇಂಡಿವಿಜುವಲಲ್ಲೂ ಇರುವಂಥ ಒಂದು ಸ್ಪಿರಿಚುವಲ್ ಡೈರೆಕ್ಟರ್ ಅಂತ ಕರೆದ್ರೆ ತಪ್ಪಾಗಲ್ಲ. ಅಂದರೆ ಈಗ ನಮ್ಮಲ್ಲಿ ದೈಹಿಕ ಕ್ರಿಯೆಗಳು ನಡೆಯುತ್ತೆ, ಸೊ ಒಂದು ಫಿಸಿಕಲ್ ಡೈರೆಕ್ಟರ್ ನಮ್ಮಲ್ಲಿದ್ದಾರೆ, ನನಗೆ ಇದು ತಿಂದರೆ ಹೀಗಾಗುತ್ತೆ, ಇಷ್ಟು ವ್ಯಾಯಾಮ ಮಾಡಿದ್ರೆ ಹಾಗಾಗುತ್ತೆ. ಇಮೋಷ್ನಲ್ ಡೈರೆಕ್ಟರ್ ಇದ್ದಾರೆ ನಮ್ಮ ಒಳಗಡೆ, ಅಂದರೆ ಈ ಭಾವನೆಗೆ ನಾನು ಇಷ್ಟು ಇಮೋಷ್ನಲ್ ಆಗಿಬಿಡ್ತೀನಿ, ಈ ಥರ ಕೇಳಿದ್ರೆ ಸಾಕು ನಾನು ಹೀಗೆ ಆಡ್ಬಿಡ್ತೀನಿ ಅಂತ ಹೇಳ್ತೀವಿ. ಮೆಂಟಲ್ ಡೈರೆಕ್ಟರು ಇದ್ದಾರೆ ನಮ್ಮ ಒಳಗಡೆ, ನನ್ನ ಮೈಂಡ್ ಇದಕ್ಕೆ ಹೀಗೆ ರಿಯಾಕ್ಟ್ ಮಾಡುತ್ತೆ, ಆ ವಿಚಾರನ ಈ ಥರ ಕ್ಯಾಲ್ಕುಲೇಟ್ ಮಾಡುತ್ತೆ ಅಂತ. ಅದೇ ಥರನೇ ಅಷ್ಟೇ ನಿಜ ಮತ್ತು ವಾಸ್ತವದಲ್ಲಿ ನಮ್ಮಲ್ಲಿ ಒಬ್ಬರು ಸ್ಪಿರಿಚುವಲ್ ಡೈರೆಕ್ಟರ್ ಕೂಡ ಇದ್ದಾರೆ. ಅಂದರೆ ಆಧ್ಯಾತ್ಮಿಕವಾಗಿ ನಮ್ಮಲ್ಲಿ ಹಾಗು ಹೋಗುಗಳನ್ನು ನಿಯಂತ್ರಣ ಮಾಡುವ ಒಂದು ಶಕ್ತಿ. ಇದನ್ನು ಕೂಡ ನಾವು ಕುಂಡಲಿನಿಯ ಶಕ್ತಿಯ ರೀತಿಯಲ್ಲಿ ಅರ್ಥ ಮಾಡಿಕೊಂಡ್ರೆ ತಪ್ಪೇನಿಲ್ಲ ಸಾಮಾನ್ಯ ಭಾಷೆಯಲ್ಲಿ. ಸೊ ಈ ಶಕ್ತಿ ಸದಾಕಾಲ ನಮ್ಮನ್ನು ನಿಗೂಢವಾದದ್ದೇನೂ ಅಲ್ಲ, ಹೈಯರ್ ಸೋರ್ಸ್ ಅಂತ ಕರಿತೀವಿ. ಅಂದರೆ ಒಂದು ಡಿವೈನ್ ಸೋರ್ಸ್, ಒಂದು ದೈವಿ ಶಕ್ತಿಯ ಜೊತೆ ಯಾವಾಗಲೂ ನಮ್ಮನ್ನು ಕನೆಕ್ಟ್ ಮಾಡುವ, ಬೆಸುಗೆ ಮಾಡುವ ಕಡೆಯಲ್ಲಿ ಸದಾಕಾಲ ವರ್ಕ್ ಮಾಡ್ತಾ ಇರುತ್ತೆ ಅಥವಾ ಪ್ರಯತ್ನಿಸ್ತಾನೆ ಇರುತ್ತೆ ಸತತವಾಗಿ. ಸೊ ಈ ಸತತ ಪ್ರಯತ್ನದ ಕಡೆಗೆ ಹೋಗೋದನ್ನು ನಾವು ಈ ಶಕ್ತಿಯ ಸಂಪರ್ಕದ ಜೊತೆಯಲ್ಲಿ, ಅದನ್ನು ಅರ್ಥಕೊಳ್ಳೋದ್ರ ಜೊತೆಯಲ್ಲಿ, ಉಪಯೋಗಿಸಿಕೊಳ್ಳೋದ್ರ ಜೊತೆಯಲ್ಲಿ ಖಡಾಖಂಡಿತವಾಗಿಯೂ ಅದನ್ನು ಅಚೀವ್ ಮಾಡುವಂಥ ಕ್ರಿಯೆಯನ್ನು ಮಾಡಬಹುದು. ಇನ್ನು ಕೆಲವರು ಅಂದ್ಕೊಳ್ಬೋದು, ಓ ಇದೆಲ್ಲ ಸಾಧಕರು ಮಾಡೋದಲ್ವಾ, ವಯಸ್ಸಾದವ್ರು ಮಾಡೋದು, ಮುಕ್ತಿ ಬೇಕು ಅನ್ನೋರು, ಎನ್ಲೈಟನ್ಮೆಂಟ್ ಜ್ಞಾನೋದಯ ಬೇಕು ಅನ್ನೋರು ಮಾಡೋದಲ್ವಾ ಅಂತ. ನನ್ನ ಅನಿಸಿಕೆ ಸ್ವಲ್ಪ ವಿಭಿನ್ನ, ಆ್ಯಂಡ್ ಇದು ನನ್ನ ವೈಯಕ್ತಿಕ ಅನಿಸಿಕೆ ಅಲ್ಲ. ಯಾವುದು ಉಪನಿಷತ್ತುಗಳಲ್ಲಿ ಸಿಂಪಲ್ ಲ್ಯಾಂಗ್ವೇಜಲ್ಲಿ, ಅಂದರೆ ಈಗ ಈ ಚಕ್ರ ಕುಂಡಲಿನಿ ಶಕ್ತಿ ಅಂದ ತಕ್ಷಣ ಇಂಟರ್ನೆಟ್ಟಲ್ಲಿ ಸುಮಾರು ಪಿಕ್ಚರ್ ಸಿಗತ್ತೆ ಫ್ಯಾನ್ಸಿ, ಅದನ್ನು ನೋಡಿದ ತಕ್ಷಣ ನಮಗೆ ಓ ಆ ಥರ ಈ ಥರ ಅಂತ ತುಂಬ, ಆವಾಗಲೇ ನಾನು ಹೇಳಿದಾಗ ತುಂಬ ಒಂಥರ ವಿಜುಲೈಸೇಷನ್ ಲೆವೆಲ್ಲೇ ಬೇರೆ ಥರ, ಆ ಥರದ್ದು ಏನೋ ಆ ಟೆಕ್ಸ್ಟ್ಗಳಲ್ಲಿ ಕೊಟ್ಟೇ ಇಲ್ಲ, ಆ ಥರದ್ದೆಲ್ಲ ಬೇರೆ ಲೆವೆಲ್ಗೆ ಹೊರಟೋಗಿದೆ. ಇನ್ನೊಂಚೂರು ವೆಸ್ಟರ್ನ್ ಅಪ್ರೋಚ್ ಅದರಲ್ಲಿ ಇರೋದ್ರಿಂದ ಇನ್ನೂ ಏನೇನೋ ಫ್ಯಾನ್ಸಿಯಾಗಿ ಕಲರ್ ಕಲರಾಗಿ ಅದರಲ್ಲಿ ಏನೇನೋ ಬಂದಿದೆ. ಸೊ ಸಿಂಪಲ್ಲಾಗಿ ಹೇಳೋದಾದರೆ ಇದೊಂದು ಸ್ಪಿರಿಚುವಲ್ ರಿಯಲೈಸೇಷನ್, ಆತ್ಮ ತನ್ನ ಆಧ್ಯಾತ್ಮಿಕ ಅರಿವನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ಮಾಡುವ ಆ ಪ್ರಯತ್ನ ಏನಿದೆ ಅದನ್ನೂ ಸುಲಭ ಭಾಷೆಯಲ್ಲಿ ಕುಂಡಲಿನಿಯ ಶಕ್ತಿಯ ಜಾಗೃತಿ ಅಂತ ಕರೆದ್ರೆ ಏನು ತಪ್ಪಿಲ್ಲ. ಹಾಗಾದರೆ ಏನಿರುತ್ತೆ ಮೇಡಮ್ ಇದೇನು, ಆ್ಯಕ್ಚುಲಿ ವಾಟ್ ಎಕ್ಸಾಕ್ಟ್ಲಿ ಇಟ್ ಇಸ್ ಅಂತ ನೀವು ಕೇಳಿದ್ರೆ, ಮತ್ತೆ ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ನಮ್ಮ ಮನಸ್ಸು, ಶಕ್ತಿ, ಜ್ಞಾನ ಮತ್ತು ಎಲ್ಲ ಆಧ್ಯಾತ್ಮಿಕ ವಿಚಾರಗಳನ್ನು ನಾವು ಬ್ಲೆಂಡ್ ಮಾಡಿ ಅದರ ಜೊತೆಯಲ್ಲಿ ಜಾಗೃತರಾಗಿ ಅರಿವಿನ ಮೂಲಕ ಅನುಭವಿಸೋದನ್ನು ಈ ಜರ್ನಿ ಅಂತ ಕರಿಬಹುದು. ಇದರಲ್ಲಿ ಏನು ನಿಗೂಢ ಡಿಸ್ಡಮಾರ್ ಎಂಥದೂ ಇಲ್ಲ. ಇದನ್ನು ಹೇಳ್ಕೊಡುವ ರೀತಿ, ಪ್ರಚೋದನೆ ಮಾಡುವ ರೀತಿ, ಅಥವಾ ಅದನ್ನು ಅಡ್ವರ್ಟೈಸ್ ಮಾಡಿರೋ ರೀತಿಯಲ್ಲಿ ಭಯ ನಿಗೂಢತೆ, ಅಥವಾ ಅದನ್ನು ಪ್ರಾಕ್ಟೀಸ್ ಮಾಡಿ ನನಗೆ ಏನೋ ಇನ್ನೊಂದೇನೋ ಒಂಥರ ಆಗೋಯ್ತು, ಬೇರೆ ಯಾರಿಗೂ ಆಗದಿರೋ ಅನ್ಕಾಮನ್ ಫಿಯರ್ಫುಲ್ ಅಂತ ಅಂದ್ಕೊಳ್ಳೋದು ಡೆಫಿನೆಟ್ಲಿ ತಪ್ಪು ಕಲ್ಪನೆ ಅಂತ ನಾನು ಹೇಳ್ಬೋದು. ಸೊ ಹೇಗಿರುತ್ತೆ ಇದು ಒಂದು ಸ್ವಲ್ಪ ನಾನು ಕ್ಯಾಮ್ರಾ ಟಿಲ್ಟ್ ಮಾಡಿ ತೋರಿಸ್ತೀನಿ. ನೀವಿಲ್ಲಿ ಗಮನಿಸಬಹುದು ಹಿಂದೆ ನೋಡ್ತಾ ಇರೋ ಪಿಕ್ಚರ್ ಎಷ್ಟು ಸುಂದರವಾಗಿದೆ, ನಮ್ಮ ಇಡ ಪಿಂಗಳ ಸುಷುಮ್ನ ಈ ರೀತಿ, ಮತ್ತು ನಮ್ಮ ಚಕ್ರಗಳ ಲೈಟನ್ನು ನೀವು ಗಮನಿಸ್ಬೋದು. ಸೊ ಇದು ಮೂಲಾಧಾರ ಚಕ್ರ ಅಂತ ತಿಳ್ಕೊಂಡ್ರೆ ಇದರ ತುಟ್ಟ ತುದಿಯಲ್ಲಿ ಅಬ್ಸಲ್ಯೂಟ್ ಬೇಸಲ್ಲಿ ಈ ಕುಂಡಲಿನಿ ಶಕ್ತಿ, ಒಂದು ಕುಂಡಲಿನಿ ಅಂದ್ರೆ ಸಂಸ್ಕೃತದಲ್ಲಿ ಕುಂಡಲ್ ಅನ್ನುವ ಪದದಿಂದ ಅದು ಡಿರೈವ್ ಆಗಿರೋದ್ರಿಂದ
ಒಂದು ಕಾಯಿಲ್ಡ್ ಪವರ್ ಅಂದರೆ ಸುತ್ತಕೊಂಡಿರುವಂಥ ಒಂದು ಎನರ್ಜಿ ಅಂತ ಅರ್ಥ. ಸೊ ಇದು ಒಂದು ಮೂರೂವರೆ ಸುತ್ತು ಕಾಯಿಲ್ ಆಗಿರುವ ಒಂದು ಡಾರ್ಮೆಂಟ್ ಅಂದರೆ ಸ್ಟಾಗ್ನೆಂಟ್ ಆಗುವ ಎನರ್ಜಿಯ ರೀತಿ, ರೆಸ್ಟ್ರೇಂಡ್ ಆಗಿರುವ ಅಂದರೆ ಸಂಕ್ಷಿಪ್ತವಾಗಿ ಹಾಗೆ ಬಂಧನದಲ್ಲಿರುವಂಥ ಒಂದು ಎನರ್ಜಿಯ ರೀತಿ ಮೂರೂವರೆ ಸುತ್ತು ಒಂದು ಹಾವು ಸುತ್ತಕೊಂಡು ಕೂತ್ಕೊಂಡ್ರೆ ಹೇಗಿರುತ್ತೋ ಆ ರೀತಿ ನಮ್ಮ ಬೆನ್ಮೂಳೆಯ ತುಟ್ಟ ತುದಿಯಲ್ಲಿರುವಂಥ ಕೆಂಪು ಚಂಡಿನಾಕಾರದ ಚಕ್ರ ಏನಿದೆ, ಮೂಲಾಧಾರ ಚಕ್ರ, ಆ ಜಾಗದಲ್ಲಿ ಆ ಅಭ್ಯಾಸದಲ್ಲಿ ಕೂತಿರುತ್ತೆ. ಸೊ ನಮಗೆ ಅಂಗಾಂಗಗಳು ಹೇಗಿದೆಯೋ ಹಾಗೆ ನಮಗೆ ಚಕ್ರಗಳು, ತುಂಬ ಜನಕ್ಕೆ ಇದು ಗೊತ್ತಿದೆ, ಯೋಗಾಭ್ಯಾಸ ಮಾಡೋರಿಗೆ, ಆಧ್ಯಾತ್ಮಿಕ ಜರ್ನಿಯಲ್ಲಿರೋರಿಗೆ ಚಕ್ರಗಳು, ಸೂಕ್ಷ್ಮ ಶರೀರ ಇದೆಲ್ಲ ಏನಿದೆ, ಚೈತನ್ಯ ಆ ರೀತಿ. ಸೊ ಸಾಧನೆ ಮಾಡ್ತಾ ಮಾಡ್ತಾ ನಾವು ಸ್ಟ್ರೈವ್ ಮಾಡ್ತಾ ಮಾಡ್ತಾ ಇದು ಸುಷುಮ್ನ ನಾಡಿ, ಅದ್ರ ಬಗ್ಗೆ ಡೀಟೇಲ್ ಆಗಿ ನಾನು ಇದರಲ್ಲೂ ಹೋಗಲ್ಲ, ಬೇಸಿಕ್ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ ಮೂಲಕ ಅದು ಒಂದೊಂದೇ ಲೆವೆಲ್ ರೇಸ್ ಆಗ್ತಾ ಹೋಗುತ್ತೆ ನಮ್ಮ ಸಾಧನೆಯ ಅನುಗುಣವಾಗಿ ಅನುಸಾರವಾಗಿ. ಸೊ ಇದು ಕಾಯಿಲ್ಡ್ ಆಗಿದ್ದರೆ ಅಂದರೆ ಸ್ಟ್ಯಾಗ್ನೆಂಟ್ ಆಗಿ ಡಾರ್ಮೆಂಟ್ ಆಗಿ ಅದ್ರ ಪಾಡಗದಿದ್ದರೆ ನಮ್ಮ ಎಲ್ಲರಲ್ಲೂ ಇದೆ, ಅದು ಯಾವುದೋ ಜಾತಿ ಬಣ್ಣ ಪ್ರಾಂತ್ಯಕ್ಕೆ ನಿರ್ದಿಷ್ಟವಾದದ್ದಲ್ಲ, ಡಾರ್ಮೆಂಟ್ ಆಗಿದ್ದರೆ ನಮ್ಮ ಮಾಮೂಲಿ ಕೆಲಸಗಳು ಏನಿದೆ ಅಂದರೆ ನಾವು ಮಾಡುವ ಪ್ರತಿನಿತ್ಯದ ಸಾಧನೆ, ಕ್ರಿಯೇಟಿವಿಟಿ ಇರ್ಬೋದು, ಇಂಟೆಲಿಜೆನ್ಸ್ ಇರ್ಬೋದು, ಕೆಲಸ ಕಾರ್ಯಗಳನ್ನು ಮಾಡೋದಿರ್ಬೋದು, ಝೀಲಲ್ಲಿ ಪವರಲ್ಲಿ ಏನೋ ಒಂದು ಸಂಘರ್ಷದಲ್ಲಿ ನಾವು ತಮ್ಮಂತಾವು ಏನು ತೊಡಗಿಸ್ಕೊಳ್ತೀವಿ ಅಥವಾ ಜೀವನದಲ್ಲಿ ಅದಕ್ಕೆ ಸಂಬಂಧಪಟ್ಟ ಎನರ್ಜಿಯನ್ನು ಅದು ಸಪ್ಲೈ ಮಾಡುತ್ತೆ. ಆದರೆ ಅದನ್ನು ರಿಲೀಸ್ ಮಾಡಿದ್ರೆ, ಅದ್ರ ಮೇಲೆ ವರ್ಕ್ ಮಾಡಿದ್ರೆ, ಅದನ್ನು ಆ್ಯಕ್ಟಿವ್ ಮಾಡಿದ್ರೆ ಏನಾಗುತ್ತೆ ಅನ್ನೋದೇ ಇಲ್ಲಿ ಇರುವಂಥ ಅದ್ಭುತ. ಸೊ ಇದನ್ನು ರಿಲೀಸ್ ಮಾಡಿದ್ರೆ ನಮ್ಮದೇ ಸಾಧನೆಯ ಮೂಲಕ ನಾವು ಅರೈಸ್ ಆಗ್ತೀವಿ, ಅವೇಕ್ ಆಗ್ತೀವಿ ಮತ್ತು ನಮ್ಮಲ್ಲಿ ಬೆಳವಣಿಗೆ ಆಗುತ್ತೆ. ಸೊ ಎಲ್ಲ ಜ್ಞಾನೋದಯ ಪಡೆದಂತಹ ಮಹಾತ್ಮರು ಮತ್ತು ನಮ್ಮ ಹಿಸ್ಟ್ರಿಯಲ್ಲಿ ನೀವು ಏನೇ ನೋಡಿ, ಜಾಗೃತರಾಗಿ ಅರೈಸ್ ಅವೇಕ್ ಎದ್ದೇಳಿ, ಒಳಗಡೆ ಇರೋ ಜ್ಞಾನವನ್ನು ಜಾಗೃತ ಪಡಿಸ್ಕೊಳ್ಳಿ, ಸತ್ತೋಗಿರೋ ಥರ ಇದ್ದೀರಾ, ಬದುಕಿ, ಈ ಥರ ಎಲ್ಲ ಹೇಳ್ತಾರೆ. ಎಲ್ಲಿದೆ ಅದು, ಏನು ಡಾರ್ಮೆಂಟ್ ಆಗಿರೋದು, ಹೇಗಪ್ಪ ಎಚ್ಚೆತ್ಕೊಳ್ಳೋದು, ಓಕೆ ಓಕೆ ಅರ್ಥ ಆಗ್ತಾ ಇದೆ, ಬಟ್ ಏನೋ ಮಿಸ್ ಹೊಡಿತಾ ಇದೆ, ಏನೋ ಏನೋ ಸಮಥಿಂಗ್ ಐ ಆಮ್ ನಾಟ್ ಎಬಲ್ ಟು ಡು, ಎಲ್ಲ ಗೊತ್ತಿದೆ ಮಾಡೋಕ್ಕಾಗ್ತಾ ಇಲ್ಲ, ಓ ನನಗೆ ಅರಿವಿದೆ ಬಟ್ ಇಂಪ್ಲಿಮೆಂಟ್ ಮಾಡೋಕ್ಕಾಗ್ತಿಲ್ಲ. ಹಾಗಾದರೆ ಒಂದು ರೀತಿಯಲ್ಲಿ ನಮಗೆ ಗೊತ್ತಿದೆ, ಏನೋ ಲ್ಯಾಕ್ ಇದೆ, ರೆಸಿಸ್ಟೆನ್ಸ್ ಇದೆ, ಬಟ್ ಅದನ್ನು ಜಾಗೃತಗೊಳಿಸೋದು ಹೇಗೆ ಅಂತ. ಸೊ ಈ ಕುಂಡಲಿನಿ ಅಂದರೆ ನಾನಾಗಲೇ ಹೇಳಿದಾಗೆ ಈ ಡಾರ್ಮೆಂಟ್ ಎನರ್ಜಿ ನಮ್ಮಲ್ಲಿ ಎಲ್ಲರಲ್ಲೂ ಏನಿದೆ ಅದು ಯೂಸ್ ಆಗದೆ ಹಾಗೆ ಸ್ಟಾಗ್ನೆಂಟ್ ಆಗಿ ಅದನ್ನು ನಾವು ಜಾಗೃತ ಪಡಿಸುವ ರೀತಿಯಲ್ಲಿ ಕ್ರಮಗಳನ್ನು ತಗೊಳ್ತಾ ಹೋದರೆ ಅಂದರೆ ಆ ಪಥದಲ್ಲಿ ಹೋದರೆ, ಇಲ್ಲಿ ಇನ್ನೊಂದು ವಿಚಾರ ನಾನು ಹೇಳಲೇಬೇಕು, ಕುಂಡಲಿನಿ ಅನ್ನೋದು ಒಂದು ಡೆಸ್ಟಿನೇಷನ್ ಅಲ್ಲ, ಅಂದರೆ ಡಿಶ್ ಅಂತ ಯಾರೋ ಕೊಟ್ಟರು ಟಕ್ ಅಂತ ಆನ್ ಆಗೋಯ್ತು, ಓ ಏನೋ ಸಿಕ್ಬಿಡ್ತು, ನೋ. ತುಂಬ ಫ್ಯಾನ್ಸಿಯಾಗಿ ಮಾತಾಡ್ತಾರೆ ಇದ್ರ ಬಗ್ಗೆ, ತುಂಬ ಹಾಸ್ಯಾಸ್ಪದ ಅನಿಸುತ್ತೆ. ಮೊನ್ನೆ ಯಾವುದೋ ಹುಡುಗಿ ಹೇಳ್ತಿದ್ರು, ಮೇಡಮ್ ಅದು ಮಾಡಿದ್ರೆ ಹಿಂಗಾಗ್ಬಿಡುತ್ತಂತೆ, ಹೌದಾ ಅಂತ ನಗು ಬರುತ್ತೆ. ನೋ, ಇದೊಂದು ಜರ್ನಿ, ಇದೊಂದು ಪ್ರಾಸೆಸ್. ನಾವು ಎಷ್ಟೆಷ್ಟು ಲೆವೆಲ್ಲಿಗೆ ಪ್ರಬುದ್ಧರಾಗ್ತಾ ಜ್ಞಾನಶಕ್ತಿ ಸಾಧನೆ ಮಾರ್ಗದಲ್ಲಿ ಹೋಗ್ತೀವೋ ಅಷ್ಟು ಅದು ರೈಸ್ ಆಗ್ತಾ ಹೋಗುತ್ತೆ, ಅಷ್ಟು ಅನುಭವಗಳು ಬರ್ತಾ ಹೋಗುತ್ತೆ ಹೊರತು ಇದು ಅದರಲ್ಲಿ ಏನೋ ಒಂದು ಡೆಸ್ಟಿನೇಷನ್ ಥರ ಟಕ್ ಅಂತ ನಿಮಗೆ ಸಿಗೋ ಸೂಪರ್ ನ್ಯಾಚುರಲ್ ಪವರ್. ಅಫ್ಕೋರ್ಸ್ ಇಟ್ ಕುಡ್ ಬಿ ಸೂಪರ್ ನ್ಯಾಚುರಲ್, ಬಟ್ ದೆನ್ ಅದೊಂದು ಪ್ರಾಸೆಸ್, ಅದೊಂದು ಮಾರ್ಗ ಇದು. ಸೊ ಓಕೆ, ಅವೇಕನ ಆದ್ವಿ, ಏನು ಮೇಡಮ್ ಏನು ಸಿಗುತ್ತೆ ಇದರಿಂದ ಲಾಭ ಅನ್ನೋದು ಒಂದು ಸಹಜವಾದ ಪ್ರಶ್ನೆ, ನಾವು ಕೇಳ್ಕೊಳ್ಳೇಬೇಕಾಗಿರೋ ಪ್ರಶ್ನೆ. ಸುಲಭ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡೋದಾದರೆ ಬೇಸಿಕ್ ಲೆವೆಲಲ್ಲಿ ನಿಮಗೆಲ್ರಿಗೂ ಗೊತ್ತಿದೆ ನಮ್ಮಲ್ಲಿ ಚಕ್ರಗಳಿವೆ. ಸೊ ಚಕ್ರ ಆಕ್ಟಿವೇಷನ್ ಆದಾಗ ಹೇಗೆ ಒಂದು ಅಂಗಾಂಗ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಆರೋಗ್ಯ ಚೆನ್ನಾಗಿರುತ್ತೋ ಅದೇ ರೀತಿ ನಮ್ಮ ಚಕ್ರಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಚಕ್ರಗಳು ಮಾಡುವ ಕ್ರಿಯೆ, ಉದಾಹರಣೆಗೆ ಅನಾಹತ ಚಕ್ರ, ಅದು ಪ್ರೀತಿ, ಶಾಂತಿ, ಸೌಹಾರ್ದತೆ, ನೆಮ್ಮದಿ ಎಲ್ಲ ವಿಚಾರಗಳನ್ನು ಚೆನ್ನಾಗಿ ನೋಡ್ಕೊಳ್ಳುತ್ತೆ, ಆಧ್ಯಾತ್ಮಿಕ ಅನುಭವ. ಇದು ಚೆನ್ನಾಗಿಲ್ಲ ಅಂದರೆ, ಇದು ಚೆನ್ನಾಗಿಲ್ಲದೆ ಏನೇನು ಪ್ರಾಬ್ಲಮ್ ಬರುತ್ತೋ ಅದಂತೂ ಡೆಫಿನೆಟ್ಲಿ ಬರುತ್ತೆ, ಅಂದರೆ ಬಾಡಿ ರಿಲೇಟೆಡ್ ಸಮಸ್ಯೆಗಳು, ಉಸಿರಾಟದ ಸಮಸ್ಯೆ ಅಥವಾ ಲಂಗ್ ಇನ್ಫೆಕ್ಷನ್ ಇರ್ಬೋದು ಅಥವಾ ಇಮ್ಯುನಿಟಿ ಕಮ್ಮಿ ಆಗೋದಿರ್ಬೋದು. ಮಾನಸಿಕವಾಗಿ ಏನೇನು ಬರುತ್ತೋ ಅದು ಬರುತ್ತೆ, ಅಂದರೆ ದುಃಖ ದುಃಖ, ಬೇಜಾರು, ತುಂಬ ಸಿಂಪತಿ, ತುಂಬ ಎಂಪತಿ, ಆಧ್ಯಾತ್ಮಿಕ ಅನುಭವಗಳೇ ಸಿಗದೆ ಇರೋದು, ಖುಷಿ ಇಲ್ಲದೆ ಇರೋದು, ಆನಂದ ಇಲ್ಲದೆ ಇರೋದು, ಸತ್ತೋಗ್ತೀನಿ ಅನ್ನೋ ಭಯ, ಈ ಥರ ಎಕ್ಸ್ ವೈ ಝೆಡ್ ಎಷ್ಟೊಂದಿದೆ ಬಿಡಿ, ಅದು ದಟ್ ಈಸ್ ಅ ಡಿಫ್ರೆಂಟ್ ಥಿಂಗ್. ಬಟ್ ಚಕ್ರಗಳನ್ನು ಸಮತೋಲನ ಮಾಡ್ತಾ ಹೋದಾಗ ಈ ಸಾಧನೆಯಲ್ಲಿ, ಈ ಪ್ರಾಸೆಸ್ಸಲ್ಲಿ ಚಕ್ರಗಳು ಆರೋಗ್ಯಕರವಾಗಿದ್ದಾಗ ಅದಕ್ಕೆ ಸಂಬಂಧಿತ ಆಕ್ಟಿವಿಟಿಗಳು ಆಟೋಮ್ಯಾಟಿಕ್ ಆಗಿ, ಅದು ದೈಹಿಕ, ಮಾನಸಿಕ, ಭಾವನಾತ್ಮಕ, ಆಧ್ಯಾತ್ಮಿಕ ಎಲ್ಲವೂ, ಬಿಕಾಸ್ ಒಂದು ಚಕ್ರ ಎಲ್ಲ ಮಲ್ಟಿ ಡೈಮೆನ್ಷನಲ್ ಕೆಲಸವನ್ನು ಮಾಡೋದ್ರಿಂದ ಆಟೋಮ್ಯಾಟಿಕ್ ಆಗಿ ಅದರ ಮೇಲೆ ಇಂಪ್ರವೈಸೇಷನ್ ಆಗುತ್ತೆ. ಎರಡನೇ ಅತ್ಯಂತ ಪ್ರಮುಖ ವಿಚಾರ, ಯಾವಾಗ ನಾವು ಈ ನಿಟ್ಟಿನಲ್ಲಿ ಚಿಕ್ಕ ಪುಟ್ಟ ಹೆಜ್ಜೆಯನ್ನು ಇಡ್ತಾ ಹೋಗ್ತೀವೋ, ಅದನ್ನು ಜಾಗೃತಗೊಳಿಸ್ಕೊಳ್ತಾ ಹೋಗ್ತೀವೋ, ನಮ್ಮ ಸನಾತನ ಧರ್ಮದಲ್ಲಿ ಪ್ರಾಚೀನ ಲೇಖನಗಳಿಂದ ಹಿಡಿದು ಈಗವರೆಗೂ ಫ್ಯಾನ್ಸಿಯಾಗಿ ಹೇಳಿದ್ರವರೆಗೂ ಇದಕ್ಕೆ ಇಂಪಾರ್ಟೆನ್ಸ್ ಯಾಕೆ ಕೊಡ್ತಾರೆ ಅಂದರೆ ಜ್ಞಾನವೃದ್ಧಿ. ಸೊ ಯಾವಾಗ ಅರಿವು ಹೆಚ್ಚು ಕೈ ಆಗ್ತಾ ಹೋಗುತ್ತೋ, ಆ ಅರಿವಿನ ಮಾರ್ಗದಲ್ಲೇ, ಅವೇರ್ನೆಸ್ಸಲ್ಲೇ, ಆ ಜ್ಞಾನ ಮಾರ್ಗದಲ್ಲೇ ಸಮಸ್ಯೆಗಳು ಆಟೋಮ್ಯಾಟಿಕ್ ಆಗಿ, ಅದು ಕಾರ್ಮಿಕ್ ಆಗಿರ್ಬೋದು, ಫಿಸಿಕಲ್ ಇರ್ಬೋದು, ಸೊಲ್ಯೂಷನ್ ಸಿಗ್ತಾ ಹೋಗುತ್ತೆ ಅನ್ನೋದು. ಮೂರನೇದು ನನ್ನ ಫೇವ್ರೆಟ್,
ನ್ಯೂಟ್ರಲ್ ಮೈಂಡ್, ಒಂದು ಬ್ಯಾಲೆನ್ಸ್ಡ್ ಮೈಂಡ್. ಯಾವುದನ್ನು ಪಡೆಯೋಕ್ಕೆ ನಾವು ಅಷ್ಟು ಒದ್ದಾಡ್ತೀವೋ ಅಂದರೆ ಬೇರೆ ಎಲ್ಲ ಫೆಸಿಲಿಟಿ ಇದ್ದರೂ, ನಾನು ಲಾಸ್ಟ್ ಟೈಮ್ ಹೇಳ್ತಾ ಇದ್ದೆ, ಯಾರೋ ಸಂತರು ಬರೆದಿರೋದು ಅದ್ಭುತವಾಗಿ, ಒಬ್ಬ ಹೀರೋ ಕೂಡ ಮಾನಸಿಕ ಸಮತೋಲನ ಅಥವಾ ಭಾವನಾತ್ಮಕ ಸಮತೋಲನ ಇದ್ದರೆ ಅವ್ನು ಝೀರೋನೇ. ನೋಡೋಕ್ಕೆ ಎಲ್ಲರೂ ಹೀರೋ ಹೀರೋ ಅಂತ ಹೇಳ್ಬೋದು, ಮಸಲ್ ಸ್ಟ್ರೆಂತಿಂದನೋ ನೋಡೋಕ್ಕೋ ಅಥವಾ ಅವರಲ್ಲಿರೋ ಆರ್ಥಿಕ ಪರಿಸ್ಥಿತಿಯಿಂದನೋ, ಆದರೆ ಒಳಗಡೆ ಎಷ್ಟು ಟೊಳ್ಳು ಅನ್ನೋದು ಅವನ ಮನಸ್ಥಿತಿ ಮೇಲೆ ಅವನಿಗೆ ಗೊತ್ತಿರುತ್ತೆ, ಬೇರೆ ಯಾರು ಹೇಳೋಕ್ಕಾಗೋದಿಲ್ಲ ಅದನ್ನು. ಆ ಥರ ಈ ನ್ಯೂಟ್ರಲ್ ಮೈಂಡ್ ಸೆಟ್, ಕಾಮ್ನೆಸ್ ಅಥವಾ ಒಂದು ಸಮಾಧಾನಕರ ಚಿತ್ತ ಏನಿದೆ ಅದನ್ನು ಗಳಿಸೋದು ದೊಡ್ಡ ಆಸ್ತಿ ಅಲ್ಲದಕ್ಕಿಂತ ಅದನ್ನು ಪಡೆಯೋದ್ರ ಕಡೆ ಇದು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಸಹಾಯ ಮಾಡುತ್ತೆ. ಇನ್ನು ಇದು ಯೂಶಲಿ ತುಂಬ ಒತ್ತು ಕೊಡೋದು ಬೇಡ ಸಾಮಾನ್ಯ ಮನುಷ್ಯರು, ಆದರೂ ಇಂಟ್ಯೂಷನ್ ಅಂದರೆ ನಾವು ಏನು ಅಂತಃಪ್ರಜ್ಞೆ ಅಂತ ಕರಿತೀವಿ, ಆ ಅಂತಃಪ್ರಜ್ಞೆಯಿಂದ ಬೇರೆಯವ್ರ ಭವಿಷ್ಯ ನುಡಿಯೋದು ಬಿಡೋದು ಅದು ಸೆಕೆಂಡ್ರಿ, ಆದರೆ ನಮ್ಮ ವಿಚಾರಗಳನ್ನೇ ನಾವು ಹೆಚ್ಚಿಗೆ ತಿಳ್ಕೊಳ್ಳೋದು. ಓ ಈ ಸಮಸ್ಯೆ ನನಗೆ ಇದರಿಂದ ಆಗ್ತಾ ಇದೆ, ಇದನ್ನು ನಾನು ಬದಲಾಯಿಸ್ಕೊಳ್ಬೇಕು, ಇದು ಹೀಗೆ ಮಾಡಿದ್ರೆ ಹಾಗಾಗತ್ತೆ, ಈ ವ್ಯಕ್ತಿ ನನಗೆ ಹೊಂದ್ಕೊಳ್ತಾರೋ ಇಲ್ವೋ, ಈ ಚಾಯ್ಸ್ ಕರೆಕ್ಟ್ ಇದೆಯಾ, ಈ ಥರ ನಮ್ಮ ಬಗ್ಗೆನೇ ನಾವು ತುಂಬ ಪ್ರಿಸೈಸ್ ಆಗಿ ಕನೆಕ್ಟ್ ಆಗುವಂಥ ಸಂಬಂಧವನ್ನು ಗಟ್ಟಿ ಮಾಡಿಕೊಳ್ಳುವಂಥ ರೀತಿಯಲ್ಲಿ ನಾವು ಬೆಳವಣಿಗೆಯನ್ನು ಮಾಡ್ತಾ ಹೋಗಬಹುದು. ಅಷ್ಟೇ ಅಲ್ಲ, ನಮ್ಮ ಇಂಟೆಲಿಜೆನ್ಸ್, ಮೆಮರಿ ಪವರ್ ಅದೆಲ್ಲ ಬೈ ಡಿಫಾಲ್ಟ್, ಯಾಕಂದರೆ ಯಾವುದೇ ಎನರ್ಜಿ ಸೆಂಟರ್ ಮೇಲೆ ವರ್ಕ್ ಮಾಡಿದ್ರೂ ಅದು ಬಾಡಿನ ಇಂಪ್ಯಾಕ್ಟ್ ಮಾಡುತ್ತೆ, ನಮಗೆ ಗೊತ್ತಿದೆ ಅದು. ಯೋಗ ಸೂತ್ರದಲ್ಲಿ ತುಂಬ ಸಿಂಪಲ್ ಆಗಿ ಅರ್ಥ ಆಗುತ್ತೆ, ಆಟೋಮೆಟಿಕಲಿ ಅದು ಡಿಫೈನ್ ಆಗುತ್ತೆ. ಇನ್ನು ತುಂಬ ಇಂಪಾರ್ಟೆಂಟ್, ಯಾಕೆ ನಮಗೆ ಅಂತಃಪ್ರಜ್ಞೆ ಬೇಕು ಅಥವಾ ಇದನ್ನು ಜಾಗೃತ ಮಾಡೋದ್ರಿಂದ ಅದು ಸಿಗತ್ತೆ, ಅದರ ಲಾಭ ಏನು ಅಂದರೆ ನಮ್ಮಲ್ಲಿರೋ ದೋಷಗಳನ್ನು ಐಡೆಂಟಿಫೈ ಮಾಡ್ಕೊಳ್ಳೋದು, ಯಾವ ನ್ಯೂನ್ಯತೆಗಳಿದೆ ಅದು ಗಮನಿಸದೆ. ನಾನು ರೀಸೆಂಟಾಗಿ ಒಂದು ಥಿಂಕ್ ವಿಡಿಯೋ ಹಾಕಿದ್ದೆ, ಕತ್ಲಲ್ಲಿ ನಡೀತಾ ಇದ್ದೀನಿ ಅಂತಲೇ ಗೊತ್ತಿಲ್ಲದೆ ಇರೋರಿಗೆ ಬೆಳಕು ಬೇಕು ಅಂತ ಗೊತ್ತಾಗೋದಿಲ್ಲ. ಆ ಥರನೇ ನಮ್ಮಲ್ಲಿ ದೋಷಗಳೇನಿದೆ ಅಂತಲೇ ಗೊತ್ತಾಗಲಿ, ಅದಕ್ಕೆ ಪರಿಹಾರ ಹುಡ್ಕೋಕ್ಕಂತೂ ಮನಸ್ಸು ಹೋಗಲ್ಲ. ಎಲ್ಲ ಕರೆಕ್ಟಾಗಿದೆ, ಅವ್ರದ್ದು ತಪ್ಪು, ಇವ್ರದ್ದು ತಪ್ಪು, ಸಿಚುವೇಶನ್ ತಪ್ಪು, ನಾವು ಹುಟ್ಟಿದ ತಪ್ಪು, ಈ ಥರ ಅಂದ್ಕೊಳ್ತೀವಿ ಹೊರತು ನಮ್ಮ ನ್ಯೂನ್ಯತೆಗಳನ್ನು ಗಮನಿಸೋಲ್ಲ. ಅದು ಅರಿವಿನಿಂದ, ಜ್ಞಾನ ಮಾರ್ಗದಿಂದ, ನಾವು ಸಮಚಿತ್ತರಾಗಿರೋದ್ರಿಂದ ಬರುತ್ತೆ. ಆ ಕ್ರಿಯೆಯನ್ನು ಹೇಗೆ ಮಾಡೋದು ಗೊತ್ತಾಗ್ತಾ ಇಲ್ಲ, ಹೇಗೆ ಮಾಡೋದು ಗೊತ್ತಾಗ್ತಾ ಇಲ್ಲ ಅಂತ ಎಷ್ಟು ಒದ್ದಾಡ್ತೀವಿ, ಆ ರೀತಿಯಲ್ಲಿ ನಾವು ಇದು ಮಾಡಬೇಕಾಗತ್ತೆ. ಸೊ ಯಾಕೆ ಮೇಡಮ್ ಮರೆಯಬೇಕು ಅಂತ ಹೇಳ್ಬೋದು ನೀವು. ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ, ತುಂಬ ಸೂಕ್ತವಾದದ್ದು. ಎಲ್ಲರೂ ಊಟ ಮಾಡ್ತೀವಿ ನಾವೆಲ್ಲರೂ, ನಮಗೇನು ಸ್ಪೆಷಲ್ ಥೆರಪಿ ಟ್ರೀಟ್ಮೆಂಟು ನಾಲೆಜ್ ಅದ್ರ ಮೇಲೆ ಬೇಡ, ಆದರೆ ನಮಗೆ ಅರಿವು ಯಾವುದ್ರಲ್ಲಿ ಬೇಕು, ಊಟ ಎಷ್ಟು ಪ್ರಮಾಣದಲ್ಲಿ ಮಾಡಬೇಕು, ನನ್ನ ದೇಹಕ್ಕೆ ಅನುಗುಣವಾಗಿ ಯಾವ ಥರ ಆಹಾರಗಳನ್ನು ನಾನು ಸ್ವೀಕಾರ ಮಾಡಬೇಕು, ಈ ಕಾಯಿಲೆಗೆ ಆಹಾರನ ತೊಗೊಳ್ಬಾರ್ದು, ಎಷ್ಟು ಬಿಸಿ ತಿನ್ನಬಾರ್ದು, ಎಷ್ಟು ತಣ್ಣಗಿರೋ ತಿನ್ನಬಾರ್ದು, ಎಷ್ಟು ಹೊತ್ತಕ್ಕೆ ತಿನ್ನಬಾರ್ದು ತಿನ್ನಬೇಕು, ಇದೆಲ್ಲ ನಮ್ಗೆ ಯಾರೋ ಹೇಳ್ಕೊಟ್ಟು ತಾನೇ ನಮ್ಗೆ ಗೊತ್ತಾಗ್ತಾ ಹೋಯಿತು. ಸೊ ಏನು ಊಟ ಮಾಡೋದಕ್ಕೆ ಟ್ರೈನಿಂಗ್ ಬೇಕಾ ಅಂತ ಅನಿಸ್ಬಿಡುತ್ತೆ ನಮಗೆ, ಆದರೆ ಅದರಲ್ಲೇ ಒಂದಿನ ಟ್ರೈನಿಂಗ್ ತೊಗೊಳಕ್ಕೆ ಶುರು ಮಾಡ್ತೀವಿ. ಆ ಥರ ಈ ಎನರ್ಜಿ ತಾನಾಗ್ತಾನು ಎಸ್ ಇಟ್ ಇಸ್ ರೆಸೊನೇಟಿಂಗ್, ಆದರೆ ಅದ್ರ ಬಗ್ಗೆ ಟ್ರೈನ್ ಮಾಡಿದಾಗ ಎಲ್ಲಿ ನಾವು ಎಡುತ್ತಾ ಇದ್ದೀವಿ, ಜಾರ್ತಾ ಇದ್ದೀವಿ, ಹೇಗೆ ರೆಕ್ಟಿಫಿಕೇಶನ್ ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಾಗುತ್ತೆ. ದಟ್ ಈಸ್ ಅ ವೆರಿ ಕ್ರೂಷಲ್ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಏನಾಗುತ್ತೆ, ನಾನಾಗಲೇ ಹೇಳಿದೆ, ಅದು ಜಾಗೃತರಾದಾಗ, ಇದ್ರ ಮೇಲೆ ನಾವು ವರ್ಕ್ ಮಾಡಿದಾಗ, ಆ ಡಾರ್ಮೆಂಟ್ ಎನರ್ಜಿಯನ್ನು ಟ್ರಿಗರ್ ಮಾಡಿದಾಗ ಏನಾಗುತ್ತೆ ಅಂದರೆ, ಫಸ್ಟ್ ನಂಬರ್ ಒನ್ ಏನು ಅಂದರೆ, ಒಂದು ಡೈನಾಮಿಕ್ ಸ್ಪಿರಿಚುವಲ್ ಗ್ರೋತ್, ದೊಡ್ಡ ಪ್ರಮಾಣದಲ್ಲಿ ಆಧ್ಯಾತ್ಮಿಕ ಬೆಳವಣಿಗೆ ಆಗುತ್ತೆ. ಈ ಆಧ್ಯಾತ್ಮಿಕ ಬೆಳವಣಿಗೆ ಎಲ್ಲರದ್ದು ಜೊತೆ ಕನೆಕ್ಟೆಡ್ ಆಗಿದೆ. ನಾನು ಪ್ರತಿ ಕಾರ್ಯಾಗಾರದಲ್ಲೂ ಹೇಳ್ತೀನಿ, ಆಧ್ಯಾತ್ಮಿಕ ಬೆಳವಣಿಗೆ ಅಂದ ತಕ್ಷಣ ನಾವು ಗಡ್ಡ ಬಿಟ್ಕೊಂಡು ಡ್ರೆಸ್ ಚೇಂಜ್ ಮಾಡಿಕೊಂಡು ಎಲ್ಲೋ ಐಸೋಲೇಟ್ ಆಗಿ ಎಲ್ಲರನ್ನೂ ಬಿಟ್ಟು ಹೋಗೋದಲ್ಲ ಆಧ್ಯಾತ್ಮಿಕ ಬೆಳವಣಿಗೆ. ಇದು ತಪ್ಪು ಕಲ್ಪನೆ, ಮತ್ತೆ ಈ ವೆಸ್ಟರ್ನಿಸ್ಟಿಂದ ಬಂದಿದೆಯೋ ಅಂತ ಅನಿಸುತ್ತೆ ಕೆಲವು ಸತಿ. ಆಧ್ಯಾತ್ಮಿಕ ಬೆಳವಣಿಗೆ ನಿಮ್ಮ ಜೀವನದಲ್ಲಿ ಎಲ್ಲರ ಜೊತೆಯಲ್ಲೂ ಕನೆಕ್ಟೆಡ್ ಆಗಿದೆ, ಎಲ್ಲ ಕೆಲಸದಲ್ಲೂ ಕನೆಕ್ಟ್ ಆಗಿದೆ, ನಿಮ್ಮ ದೇಹದಲ್ಲಿರೋ ಒಂದೊಂದು ಅಣು ಜೊತೆಯೂ ಕನೆಕ್ಟ್ ಆಗಿದೆ. ಆದ್ದರಿಂದ ಆ ಗ್ರೋತನ್ನು ನಾವು ಟ್ರಿಗರ್ ಮಾಡೋಕ್ಕೆ ಇದು ಸಹಾಯ ಮಾಡುತ್ತೆ, ಒಂದು. ಇನ್ನೊಂದು, ನಮ್ಮ ಫುಲ್ಫಿಲ್ಮೆಂಟ್ ಅಂದರೆ ಯಾವ ಥರ ನಾವು ಅದನ್ನು ನೀಡನ್ನು ರಿಕ್ವೈರ್ಮೆಂಟನ್ನು ಪ್ರೊವೈಡ್ ಮಾಡ್ತಾ ಹೋಗ್ತೀವಿ, ಹೊಟ್ಟೆ ಹಸ್ದಾಗ ಎಷ್ಟು ಪ್ರಮಾಣ ಊಟ ಮಾಡಬೇಕು ಅನ್ನೋ ಇದನ್ನು ಮಾಡ್ತೀವೋ, ಆ ಥರ ಅದನ್ನು ಫುಲ್ಫಿಲ್ ಮಾಡ್ತಾ ಹೋಗ್ತೀವಿ ಅನ್ನೋದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ತೀವಿ. ಅಷ್ಟೇ ಅಲ್ಲ, ಇನ್ನು ಕೆಲವರು ತುಂಬ ಸೂಕ್ತವಾದ ಪದವನ್ನು ಉಪಯೋಗಿಸ್ತಾರೆ, ತುಂಬ ಬ್ಯೂಟಿಫುಲ್ ಆಗಿದೆ, ಸ್ಪಿರಿಚುವಲ್ ಲಿಬರೇಷನ್, ಬಂಧನದಿಂದ ಮುಕ್ತಿ ಪಡೆಯುವಂತಹ ಒಂದು ಕ್ರಿಯೆಯನ್ನು. ಬಂಧನ ನಮಗೆ ದೈಹಿಕ ಕಾರ್ಯಗಳ ರೂಪದಲ್ಲಿರ್ಬೋದು, ಮಾನಸಿಕ ಒತ್ತಡದ ರೂಪದಲ್ಲಿರ್ಬೋದು, ಸಂಬಂಧಗಳ ರೂಪದಲ್ಲಿರ್ಬೋದು, ಏನಾದರೂ ಇರ್ಬೋದು, ಅದರ ಉದಾಹರಣೆಗಳನ್ನು ನಾವೇ ನಮ್ಮ ವೈಯಕ್ತಿಕ ಜೀವನದಲ್ಲಿ ಕೊಟ್ಕೊಳ್ಬೋದು, ಆ ಲಿಬರೇಷನ್ ಸಾಧ್ಯ ಆಗುತ್ತೆ. ಸ್ವಲ್ಪ ಡೀಟೇಲ್ಸ್ ಹೇಳಬೇಕು ಅಂದರೆ, ಈ ಮೂಲಾಧಾರ ಚಕ್ರದ ತುಪ್ತ ತುದಿಯಲ್ಲಿ ಈ ಸ್ತ್ರೀಶಕ್ತಿ ಏನಿದೆ, ಫೆಮಿನೈನ್ ಎನರ್ಜಿ, ಅದನ್ನು ನಾವು ಟ್ರಿಗರ್ ಮಾಡ್ತಾ, ಕಿಂಡಲ್ ಮಾಡ್ತಾ ನಮ್ಮ ಮೇಲ್ಭಾಗಕ್ಕೆ ತೊಗೊಂಡು ಹೋಗ್ತಾ ಅಲ್ಲಿ ಶಿವನ ಅಂಶ ಅಂದರೆ ಪುರುಷ ಶಕ್ತಿ ಅಥವಾ ಮ್ಯಾಸ್ಕ್ಯುಲರ್ ಎನರ್ಜಿ ಏನಿದೆ ಅದ್ರ ಜೊತೆ ಅಮಾಲ್ಗಮೇಟ್ ಮರ್ಜಾದಾಗ ಅದು ಯೂಶಲಿ ಅದಿದೆ. ನಾನು ತುಂಬ ಡೀಟೇಲಾಗಿ ಹೋಗೋಕ್ಕೆ ಇಷ್ಟಪಡಲ್ಲ, ಅದನ್ನು ಕಾರ್ಯಾಗಾರದಲ್ಲಿ ಹೇಳೋಣಂತೆ. ಸೊ ಅದು ನಮ್ಮ ನೆತ್ತಿಯ ಮೇಲಿರುವ ಇದನ್ನು ಕಚ್ಚಿದಾಗ ಅದು ಸಚ್ಚಿದಾನಂದ ಇದಕ್ಕೆ, ಒಂದು ಪರಮ ಆನಂದದ ಇದಕ್ಕೆ ಹೋಗುತ್ತೆ, ಜ್ಞಾನೋದಯ ಆಗುತ್ತೆ ಹೇಳ್ತಾರೆ. ನಾನಾಗಲೇ ಹೇಳಿದಾಗೆ ಅಲ್ಲಿ ತನಕ ಹೋಗಬೇಕು, ಅಲ್ಲಿ ಹೋದ್ರೇ ಸಾಧನೆ, ಅದು ಹೋಗಲೇಬೇಕು. ಇನ್ನು ನಾವು ಹೇಳಿದಾಗ ನಮ್ಮ ನಮ್ಮ ಸಾಧನೆಯ ಮೂಲಕ ಅದು ಎಲಿವೇಟ್ ಆಗ್ತಾ ಹೋಗುತ್ತೆ, ಅದಕ್ಕೆ ಸಂಬಂಧಪಟ್ಟ ಅನುಭವ, ಇಂಪ್ರೂವ್ಮೆಂಟು, ಚಮತ್ಕಾರಗಳು ಮತ್ತು ಬೆನಿಫಿಟ್ಸ್ ಅದರದೇ ಇದೆ. ಸೊ ತುಂಬ ಚಿಕ್ಕದಾಗಿ ಹೇಳಬೇಕು ಅಂದರೆ, ಈ ಒಂದು ಕಾರ್ಯಾಗಾರ ಇನ್ನೇನು 7 ಗಂಟೆಗೆ ನಡೆಯುತ್ತೆ, ಇದರಲ್ಲಿ
ಹೇಗೆ ನಾವು ಈ ಕನೆಕ್ಷನ್ನ ಡೀಪನ್ ಮಾಡ್ಕೊಳ್ಬಹುದು, ಹೇಗೆ ಹೆಚ್ಚು ಪ್ರಬುದ್ಧರಾಗಬಹುದು, ಆ ಬೆಸಿಗೆಯನ್ನು ಹೇಗೆ ನಾವು ಹಿಡಿದಿಡ್ಬೋದು ಮತ್ತು ಜಾಗೃತ ಮಾಡ್ಕೊಳ್ಬಹುದು, ಮತ್ತು ಈ ಡೀಪರ್ ಕನೆಕ್ಷನಿಂದ ಕನೆಕ್ಷನ್ ಟುವರ್ಡ್ಸ್ ದ ಡಿವೈನ್ ಸೋರ್ಸ್, ನಮ್ಮ ಪರಮಶಕ್ತಿ ಪರಮ ಚೈತನ್ಯ ಏನಿದೆ ಅದನ್ನು ಬೇರೆ ಬೇರೆ ಹೆಸರಲ್ಲಿ ನಾವೆಲ್ಲರೂ ಕರಿತೀವಿ, ಆರಾಧಿಸ್ತೀವಿ, ಹಾಡ್ತೀವಿ, ಅದು ಸೆಲೆಬ್ರೇಟ್ ಮಾಡ್ತೀವಿ, ಅದರ ಜೊತೆಯಲ್ಲಿ ನನ್ನ ಅಲೈನ್ಮೆಂಟನ್ನು ಹೇಗೆ ವಹಿಸಬೇಕು, ಈ ನಿಟ್ಟಿನಲ್ಲಿ ಎಷ್ಟೋ ಜನ್ಮಗಳು ಕೆಲವು ಸತಿ ಕಳೆದು ಹೋಗುತ್ತೆ ಅಂತ ಆದಿ ಶಂಕರಾಚಾರ್ಯರಿಂದ ಭಗವದ್ಗೀತೆಯವರೆಗೂ ಏನು ಹೇಳಿದ್ದಾರೆ, ಈ ಅಲೈನ್ಮೆಂಟನ್ನು ಪಡೆಯೋ ನಿಟ್ಟಿನ ಅಟ್ಲೀಸ್ಟ್ ಒಂದು ಎರಡು ಸ್ಟೆಪ್ ಆದರೂ ತೊಗೊಳ್ಳೋದು ಹೇಗೆ, ಅದರ ಲಾಭ ಪಡೆಯೋದು ಹೇಗೆ ಅನ್ನೋದನ್ನು ಸಿಂಪಲ್ ರೀತಿಯಲ್ಲಿ ನಾನು ಹೇಳ್ತಾ ಇದ್ದೀನಿ, ಅದನ್ನ ನಾವು ಕಲಿಬೋದು. ಇನ್ನು ನಾನು ಮೈಂಡ್ ಮಾಡೋಕ್ಕಿಂತ ಮುಂಚೆ ಒಂದು ಪಾಯಿಂಟ್ ಹೇಳಲೇಬೇಕು. ಈ ಕ್ರಿಯೆ, ಈ ಸಾಧನೆ ನಿಮ್ಮನ್ನು ಇರುವ ಮಾರ್ಗದಿಂದ, ಇರುವ ಕೆಲಸದಿಂದ, ವೃತ್ತಿಯಿಂದ, ನಿಮ್ಮ ಆಧ್ಯಾತ್ಮಿಕ ಅರಿವಿನಿಂದ, ನೀವು ಮಾಡ್ತಾ ಇರೋ ಯಾವುದೋ ಬೇರೆ ಸಾಧನೆಯಿಂದ ನಿಮ್ಮನ್ನು ಡಿಸ್ಓರಿಯೆಂಟ್ ಮಾಡೋಲ್ಲ, ನಿಮ್ಮನ್ನು ತಗದು ಬೇರೆ ಕಡೆ ಹಾಕ್ಬಿಡಲ್ಲ ಅಥವಾ ಅಯ್ಯೋ ನಾನು ಮಿಸ್ಲೈನ ಆದೆ ಅಂತಲ್ಲ. ಇದು ನಿಮ್ಮನ್ನು ಬಿಲ್ಡ್ ಮಾಡುತ್ತೆ, ಸ್ಟ್ರೆಂಥನ್ ಮಾಡುತ್ತೆ, ಡೀಪರ್ ಮಾಡುತ್ತೆ, ನಿಮ್ಮನ್ನು ಓರಿಯೆಂಟ್ ಮಾಡುತ್ತೆ, ನಿಮ್ಮನ್ನು ಅಲೈನ್ಮೆಂಟಿಗೆ ತರುತ್ತೆ. ಸೊ ಇಟ್ ಈಸ್ ಮೋರ್ ಆಫ್ ಡೀಪನಿಂಗ್ ದ ಕನೆಕ್ಷನ್ ದೆನ್ ಕಮಿಂಗ್ ಔಟ್ ಆಫ್ ದ ಬ್ಯಾಲೆನ್ಸ್. ಸೊ ಈ ಊಹಾಪೋಹಗಳು, ಈ ನಾಟಕೀಯ ರೀತಿಯಲ್ಲಿ ಈ ವಿಚಾರ, ಈ ಪದಗಳನ್ನು ಉಪಯೋಗಿಸೋದು, ಅದನ್ನು ಉಪಯೋಗಿಸ್ಬೇಕಾದ್ರೆ ಅದನ್ನು ಪ್ರಾಕ್ಟೀಸ್ ಮಾಡೋರು ಹೆಂಗೆಂಗೋ ಆಡೋದು, ಅವರು ಒಳಗಡೆ ಇರೋ ಒತ್ತಡವನ್ನು ತೆಗಿತಿರ್ತಾರೆ, ಅದನ್ನೇ ಕುಂಡಲಿನಿ ಕುಂಡಲಿನಿ ಅಂತಿರ್ತಾರೆ, ಅದೇ ಹೇಳೋದಲ್ಲ, ತುಂಬ ಹಾಸ್ಯಾಸ್ಪದ. ಸೊ ಅದ್ರ ಬಗ್ಗೆ ತುಂಬ ಹೇಳೋದು ಬೇಡ, ಐ ಆಮ್ ನಾಟ್ ಲೀಸ್ಟ್ ಇಂಟ್ರೆಸ್ಟೆಡ್ ಟು ಕಂಪೇರ್ ದಿಸ್ ವಿತ್ ಸಮ್ವನ್ ಎಲ್ಸ್ ಅವ್ರ ಸಮದರ್ ಥೆರಪಿ. ನಾನು ಹೇಳ್ತಾ ಇರೋದು ಇಷ್ಟೇ, ಇದು ಸಾಮಾನ್ಯರಲ್ಲಿ ಅತಿ ಸಾಮಾನ್ಯರು ಸಣ್ಣ ಪ್ರಮಾಣದಲ್ಲಿ ತನ್ನದೇ ರೀತಿಯಲ್ಲಿ ಮಾಡ್ತಾ ಹೋಗ್ಬೋದು. ಇದೇನೋ ಡಿಫ್ರೆಂಟಾಗಿ ಔಟ್ ಆಫ್ ದ ಬಾಕ್ಸ್ ಬಂದು ನಮ್ಮಲ್ಲಿರೋದಲ್ಲ, ನಮ್ಮೆಲ್ಲರಲ್ಲೂ ಇರೋದು. ಅದು ಎಷ್ಟು ಮಟ್ಟಿಗೆ ನಾವು ಗಮನವಹಿಸಿ ಅದನ್ನು ಗಟ್ಟಿ ಮಾಡ್ಬೋದು, ನಮ್ಮೆಲ್ಲರಲ್ಲೂ ಮಸಲ್ ಇದೆ. ಎಷ್ಟು ಮಟ್ಟಿಗೆ ನಾವು ಅದನ್ನು ಎಕ್ಸಸೈಸ್ ಮಾಡಿ ಬೇರೆ ಕ್ರಿಯೆಗಳನ್ನು ಮಾಡಿ ಸ್ಟ್ರೆಂಥನ್ ಮಾಡ್ಕೊಳ್ತೀವಿ, ನಮ್ಮ ಕೆಪಾಸಿಟಿನ ಹೆಚ್ಚು ಮಾಡ್ಕೊಳ್ಳೋದು ಅನ್ನೋದು ನಮ್ಮ ವೈಯಕ್ತಿಕ ವಿಚಾರ. ಸೊ ಇದು ಆಗಲೇಬೇಕು ಅಂತ ತಮ್ಮ ರೂಲ್ ಇಲ್ಲ, ಆದರೆ ಇದು ಆಗದೇ ಇದ್ರೆ ಏನು ಲಾಸ್ ಅನ್ನೋದು ನಮ್ಮ ಅರಿವಿಗೆ ಬಂದರೆ ಆಗ ಪ್ರೋಗ್ರೆಸ್ ಚೆನ್ನಾಗಾಗತ್ತೆ ಅನ್ನೋದು ನನ್ನ ಅನಿಸಿಕೆ. ಸಾಕಷ್ಟು ಜನ ಸಾಕಷ್ಟು ಮೆಸೇಜ್ಗಳನ್ನು ಕಳಿಸಿದ್ದೀರಾ, ಗುಡ್ ಥಿಂಕಿಂಗ್, ಥ್ಯಾಂಕ್ ಯು, ವಿ ಅಪ್ರಿಷಿಯೇಟ್, ಆ ಥರ ಇತ್ಯಾದಿ ಸಾಕಷ್ಟು ವಿಚಾರನ ಕಳಿಸಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇನ್ನು ಕೆಲವೇ ಗಂಟೆಗಳಲ್ಲಿ ನಾನು ಸಾಕಷ್ಟು ಜನ ಏನು ಎನ್ರೋಲ್ ಮಾಡ್ತೀರಾ ನಿಮ್ಮನ್ನ ಸಿಗ್ತೀನಿ. ಇವತ್ತು ನಾಳೆ ವಿಸ್ತಾರವಾಗಿ ಎನರ್ಜಿ ಬಗ್ಗೆ ಅರ್ಥ ಮಾಡಿಕೊಂಡು ಶನಿವಾರದಿಂದ ಕ್ರಿಯೆಯನ್ನು ಶುರು ಮಾಡೋಣ. ನಿಮ್ಮ ಎನ್ರೋಲ್ಮೆಂಟಿಗೆ, ಇದು ಫೇಸ್ಬುಕ್ಕಲ್ಲಿ ನಡೆಯೋಲ್ಲ, ಇದೊಂದು ಆನ್ಲೈನ್ ಕ್ಲಾಸ್. ನೀವು ನಾನೇನು ಈ ವಿಡಿಯೋ ಆದಮೇಲೆ ಡಿಸ್ಕ್ರಿಪ್ಷನಲ್ಲಿ ಡಿಸ್ಪ್ಲೇ ಮಾಡ್ತಾರೆ ನನ್ನ ಸ್ಟಾಫ್ ನಂಬರ್ಸ್, ಅದಕ್ಕೆ ನೀವು ಕನೆಕ್ಟ್ ಮಾಡ್ಬೋದು. ತುಂಬ ಜನ ಕಾಲ್ ಮಾಡೋದ್ರೆ ಸ್ವಲ್ಪ ಡಿಲೇ ಇನ್ ಕನೆಕ್ಷನ್ ಆಗಬಹುದು, ಬಟ್ ಡೆಫಿನೆಟ್ಲಿ ವಿ ವಿಲ್ ಟ್ರೈ ಟು ಕನೆಕ್ಟ್ ವಿತ್ ಯು. ನಿಮಗೆ ಬೇರೆ ಏನಾದರೂ ಈ ಶಕ್ತಿಯ ಬಗ್ಗೆ ವಿಚಾರಗಳಿದ್ದರೆ ಹೇಳಿ. ಸೊ ಈ ಸೈಡ್ ಎಫೆಕ್ಟ್ಸು ಅಥವಾ ಅಡ್ವರ್ಸ್ ಎಫೆಕ್ಟು, ಅಯ್ಯೋ ಏನೋ ಆಗುತ್ತೆ, ಇಟ್ ಸೌಂಡ್ಸ್ ನಾಟ್ ಸೋ ಗುಡ್ ಟು ಮೀ, ಇದೊಂದು ಜಾಗೃತವಾಗಿ ಸಮತೋಲನದಿಂದ ಸರಿಯಾದ ಮಾರ್ಗದರ್ಶನದಲ್ಲಿ ಆರಾಮಾಗಿ ಮಾಡ್ತಾ ಹೋದರೆ ತುಂಬ ಸುಲಭವಾಗಿ ನಾವು ಅದನ್ನು ಎಂಜಾಯ್ ಮಾಡಿ ಲಾಭ ಪಡೆಯುವಂತಹ ಒಂದು ಪ್ರಾಸೆಸ್. ನಥಿಂಗ್ ಟು ಬಿ ಫಿಯರ್ಫುಲ್ ಅಬೌಟ್, ನನ್ನ ಹತ್ರ ಮಾತ್ರ ಇದೆ, ಇದು ಈ ಥರ ಆಗುತ್ತೆ ಅಂತ ಭಯದಲ್ಲಿ ಅದನ್ನು ಕಲ್ತ್ಕೊಂಡ್ರೆ ಡೆಫಿನೆಟ್ಲಿ ಹಾಗೇ ಆಗುತ್ತೆ. ಭಯಕ್ಕೆ ಭಯ ಸೇರಿದ್ರೆ ಸೈಡ್ ಎಫೆಕ್ಟ್ಸ್ ಆಗೇ ಆಗುತ್ತಲ್ವ. ಅದೇ ಅರಿವಿಗೆ ನಿಮ್ಮ ಇನ್ಕ್ವಿಸಿಟಿವ್ನೆಸ್, ನಿಮ್ಮ ಉತ್ಸುಕತೆ ಸೇರಿದ್ರೆ ಆಗ ಸಮಾಧಾನಕರವಾದ ಜ್ಞಾನ ಉದ್ಭವ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಸೊ ನಾನಿಲ್ಲಿ ನನ್ನದೇನೋ ಪ್ರಿನ್ಸಿಪಲ್ನ ಖಂಡಿತವಾಗಿಯೂ ಅಲ್ಲ, ಏನು ನಮ್ಮ ಉಪನಿಷತ್ಗಳಲ್ಲಿ ಮತ್ತು ಎಲ್ಲಿಂದ ಅದು ಡಿರೈವ್ ಆಗ್ತಾ ಇದೆ, ಯಾರು ಇದನ್ನು ಹೇಳ್ಕೊಟ್ಟಿದ್ರು, ಅದರಿಂದ ಸಿಂಪಲ್ಲಾಗಿ ಯಾವ ಥರ ಇದನ್ನು ನಾವು ಅಡಾಪ್ಟ್ ಮಾಡ್ಕೊಳ್ಬಹುದು. ಆ್ಯಂಡ್ ಆ್ಯಸ್ ಅ ಬೋನಸ್, ಸ್ವಯಂ ಜಾಗೃತಿ ಕೂಡ ಇದರಲ್ಲಿ, ಅಂದರೆ ಪ್ರತಿನಿತ್ಯ ನಾವೇನು ಸ್ವಯಂ ಪ್ರೀತಿಯಲ್ಲಿ ಅದ್ಭುತವಾಗಿ 30 ಬೇರೆ ಬೇರೆ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡಿದ್ವಿ, ನೀವು ನೋಡಿದ್ರೆ ಎಷ್ಟು ಜನ ಅದ್ರ ಬಗ್ಗೆ ಟೆಸ್ಟಿಮೋನಿಯಲ್ ಕೊಟ್ಟಿದ್ದಾರೆ, ಅದ್ಭುತವಾದ ಪರಿವರ್ತನೆಯನ್ನು. ಆ ನಿಟ್ಟಿನಲ್ಲಿ ಅದನ್ನು ಪಾರ್ಷಲಿ ಇನ್ಕ್ಲೂಡ್ ಮಾಡ್ತಾ ಸೆಲ್ಫ್ ಇಂಪ್ರೂವ್ಮೆಂಟ್ ಕಡೆ ಕೂಡ ನಾವು ಡೆಫಿನೆಟ್ಲಿ ವರ್ಕ್ ಮಾಡೋಣ. ಸೊ ದಟ್ ಈ ಸಾಧನೆ ಮಾಡ್ತಾ ಏನಾದರೂ ನ್ಯೂನತೆಗಳಿದ್ರೂ ಕೂಡ ಅದನ್ನು ಹೇಗೆ ನೀವು ಸರಿತೂಗಿಸ್ಕೊಂಡು ಹೋಗ್ಬೋದು ಅಂತ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಾಧ್ಯ ಆದರೆ ನಿಮ್ಮ ಫೆಲೋಮೇಟ್ಸ್ ಜೊತೆ ಯಾರೆಲ್ಲ ಉತ್ಸುಕರಿದ್ದರೆ ಈ ಮಾಹಿತಿಯನ್ನು ಹಂಚ್ಕೊಳ್ಳೋ ಪ್ರಯತ್ನವನ್ನು ಮಾಡಿ, ಅಥವಾ ಅರಿವಿನ ರೀತಿಯಲ್ಲಿ ಇದನ್ನು ಥ್ರೂ ವರ್ಬಲ್ ಮೌತ್ ಟು ಮೌತ್ ಕೂಡ ನಮ್ಮಲ್ಲಿರುವ ಈ ರಿಯಲ್ ಸೋರ್ಸ್ ಆಫ್ ವಿಸ್ಡಮ್ ಆ್ಯಂಡ್ ಪವರ್ ಏನಿದೆ ಅದನ್ನು ಹಂಚ್ಕೊಳ್ಳಿ ಅಂತ ಹೇಳ್ತಾ, ಇನ್ನೇನು ಸ್ವಲ್ಪ ಹೊತ್ತಲ್ಲೇ ನಾನು ನಿಮ್ಮನ್ನೆಲ್ಲ ಮತ್ತೆ ಭೇಟಿ ಆಗ್ತೀನಿ ಕ್ಲಾಸಲ್ಲಿ, ಆನ್ಲೈನ್ ಕ್ಲಾಸಲ್ಲಿ. ಏನಾದರೂ ರಿಜಿಸ್ಟ್ರೇಷನ್ ಕನ್ಫ್ಯೂಷನ್ಸ್ ಇದ್ದರೆ ದಯವಿಟ್ಟು ನಾವು ಮೇಲೆ ಡಿಸ್ಪ್ಲೇ ಮಾಡಿರೋ ಯಾವ ನಂಬರ್ಗಾದರೂ ನೀವು ಕಾಲ್ ಮಾಡ್ಬೋದು. ನಿಮ್ಮ ಇಂಡಿವಿಜುವಲ್ ಏನು ಇದಿದೆ ಎನ್ರೋಲ್ಮೆಂಟ್ ಅದನ್ನು ಅವರು ನೋಡ್ಕೊಳ್ತಾರೆ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಫಾರ್ ಆಲ್ ಯೂ ಲವ್. ಮತ್ತೆ ಭಾನುವಾರ ಸಿಗ್ತೀನಿ ಇನ್ನೊಂದು ವಿಶೇಷವಾದ ಸಂಚಿಕೆ ಜೊತೆ. ಅಲ್ಲಿವರೆಗೂ ಈ ವಾರ ಪೂರ್ತಿ ಏನೆಲ್ಲ ಮಾಹಿತಿಗಳನ್ನು ನಾವು ಹಂಚ್ಕೊಳ್ತೀವಿ ಅದನ್ನೆಲ್ಲ ಎಂಜಾಯ್ ಮಾಡಿ ತಿಳ್ಕೊಳ್ಳಿ, ಧ್ಯಾನ ಮಾಡಿ, ಎಲ್ರಿಗೂ ಒಳತಾಗಲಿ. ಧ್ಯಾನದ ಮೂಲಕ ಕೂಡ ಇದು ಅದರ ಪಾಡಿಗೆ ಅದು ವರ್ಕ್ ಆಗುತ್ತೆ, ಅದರಿಂದ ಅಟ್ಲೀಸ್ಟ್ ಅದನ್ನಾದರೂ ಮಾಡಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ, ಎಲ್ರಿಗೂ ಒಳತಾಗಲಿ. ಥ್ಯಾಂಕ್ ಯು ಸೋ ಮಚ್.